ಕಳತನ ಆಗಿ ಕಂಪ್ಲೇಂಟ್ ಕೊಟ್ಟು ಕ್ಯಾಮೆರಾ ನೋಡಿ ಹುಡುಕಾಡೋದಕ್ಕಿಂತ ನಮ್ಮ ಬ್ಯೂ ಸೆಕ್ಯೂರಿಟಿ ಯೂಸ್ ಮಾಡಿ ಆರಾಮ ಕೂಡಲೇ ಕಳ್ಳ ಓಡಾಗ್ತಾನೆ ಕಂಪ್ಲೇಂಟ್ ಕೊಡೋ ಅವಶ್ಯಕತೆನೇ ಇರಲ್ಲ ಕಳತನನೂ ಆಗಲ್ಲ ಬ್ಯೂ ಸೆಕ್ಯೂರಿಂದ ಕಳತನ ಅಷ್ಟೇ ಅಲ್ಲದೆ ಗ್ಯಾಸ್ ಲೀಕೇಜ್ ಮತ್ತು ಅಗ್ನಿ ಅವಘಡ ತಿಳಿಬಹುದು ಅಂಗಡಿಯಲ್ಲಾಗಲಿ ಮನೆಯಲ್ಲಾಗಲಿ ಏನೇ ಅನಾಹುತ ಆದರೂ ಬಿ ಸೆಕ್ಯೂರ್ ಇಂದ ನೀವು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಇದ್ದರೂ ಕಾಲ್ ಅಂಡ್ ಅಲರ್ಟ್ ಬರುತ್ತೆ ಒಂದು ಚಿಕ್ಕ ಮೊತ್ತ ಕೊಡೋದ್ರಿಂದ ನಿಮ್ಮ ಆಸ್ತಿ ವ್ಯಾಲ್ಯೂಯಬಲ್ ಥಿಂಗ್ಸ್ ಗಳನ್ನು ರಕ್ಷಣೆ ಮಾಡಬಹುದು ಸ್ನೇಹಿತರೆ ನಿಮ್ಮ ಫ್ಯಾಮಿಲಿ ಮತ್ತು ಬಿಸಿನೆಸ್ ನ ರಕ್ಷಣೆ ಮುಂದೆ ಈ ಬಿ ಸೆಕ್ಯೂರ್ ಪ್ರಾಡಕ್ಟ್ ಗೆ ಏನು ಬಂಡವಾಳ ಹಾಕ್ತೀರಾ ಅದು ಹೆಚ್ಚಿನದೇನಲ್ಲ ಸೆಕ್ಯೂರ್ ನ ಈ ಒಂದು ಕ್ಲಿಕ್ ಇಂದ ಮನೆಯಲ್ಲಿರುವ ಮಹಿಳೆಯರು ಮತ್ತು ಹಿರಿಯರು ಇಮಿಡಿಯೇಟ್ ಆಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ಅಂಗಡಿಯಲ್ಲಿ ಇದ್ರೆ ಮನೆ ಟೆನ್ಷನ್ ಮನೆಯಲ್ಲಿ ಇದ್ರೆ ಅಂಗಡಿ ಟೆನ್ಷನ್ ಬಿ ಸೆಕ್ಯೂರ್ ಇಂದ ನೋ ಟೆನ್ಷನ್ ನಾಳೆ ಆಗೋ ಅನಾಹುತಕ್ಕಿಂತ ಇಂದಿನ ಮುಂಜಾಗ್ರತೆ ತುಂಬಾ ಒಳ್ಳೆಯದು समस्त ಕನ್ನಡಿಗರಿಗೆ नमस्ते ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನಿ ಒಂದು ಹೊಸಡೆ ಜೊತೆ ಒಂದು ವಿಶೇಷ ವಿಡಿಯೋ ಜೊತೆ ಸ್ನೇಹಿತರೆ ಈ ವಿಡಿಯೋನ ಡೆಫಿನೆಟ್ಲಿ ನಾನು ವಿಶೇಷ ವಿಡಿಯೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಾರಣ ಏನಂತಂದ್ರೆ ನೀವು ಆಲ್ರೆಡಿ ಥಂಬ್ನೇಲ್ನಲ್ಲಿ ನೋಡಿದಿರ ಒಂದು ಕಾನ್ಸೆಪ್ಟ್ ಒಂದು ಪ್ರಾಡಕ್ಟ್ನ ಮುಖಾಂತರ ನೀವು ನಿಮ್ಮ ಮನೆಯನ್ನ ನಿಮ್ಮ ಅಂಗಡಿಯನ್ನ ಇಲ್ಲಿ ಸುರಕ್ಷತೆ ಮಾಡ್ಕೊಂಬಹುದು ಕಳ್ಳತನದಿಂದ ಹೌದು ಸ್ನೇಹಿತರೆ ನಾವು ಒಂದು ಕಡೆ ದುಡಿತಾ ಇರ್ತೀವಿ ಅದೇ ರೀತಿಯಲ್ಲಿ ಏನು ಗಳಿಸಿರ್ತೀವಿ ಅದರಿಂದ ನಮ್ಮ ಮನೆಯನ್ನ ರೆಡಿ ಮಾಡ್ಕೊಂಡಿರ್ತೀವಿ ಮನೆಯಲ್ಲಿ ನಮ್ಮ ಒಂದು ಬೆವರಿನ ದುಡಿಮೆ ಅಂತ ಹೇಳಬಹುದು ಅದನ್ನ ಇಟ್ಕೊಂಡಿರ್ತೀವಿ ಸೇವಿಂಗ್ಸ್ ಅಂತ ಹೇಳಿ ಇಟ್ಕೊಂಡಿರ್ತೀವಿ ಸೋ ಯಾರಾದರೂ ಬಂದು ಆ ಅಂಗಡಿನ ಕದ್ದಾಗ ಅಥವಾ ಮನೆಯನ್ನ ಇದು ಮಾಡಿದಾಗ ನಿಜವಾಗ್ಲೂ ಒಂದು ಭರಿಸಲಾರದ ನಷ್ಟ ಉಂಟಾಗುತ್ತೆ ಅಂತ ಹೇಳಬಹುದು ಆದರೆ ಏನು ಒಂದು ಕಾನ್ಸೆಪ್ಟ್ ಅನ್ನು ನಾನು ನೋಡಿದಿನಿ ಇವತ್ತು ಡೆಫಿನೆಟ್ಲಿ ಈ ಕಾನ್ಸೆಪ್ಟ್ ಮುಖಾಂತರ ನಿಮ್ಮ ಅಂಗಡಿ ಕಳ್ಳತನ ಆಗೋದನ್ನ ಮನೆ ಕಳ್ಳತನ ಆಗೋದನ್ನ ತಡೆಯಬಹುದು ಇದನ್ನ ನೋಡ್ತಾ ಇದ್ದಂಗೆ ಆಕ್ಚುಲಿ ನನಗೆ ತುಂಬಾ ಚೆನ್ನಾಗಿ ಅನಿಸ್ತಿದೆ ಇದರ ಬಗ್ಗೆ ವಿಡಿಯೋ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಾನು ಇವರ ಕಂಪನಿ ಆಗಿದಂತ ಅವನ್ಸರ್ ಇಂಪ್ಯಾಕ್ಟ್ಸ್ ಅನ್ನು ಕಾಂಟ್ಯಾಕ್ಟ್ ಮಾಡಿದೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಾವು ನಿಮ್ಮ ಬಗ್ಗೆ ತಿಳ್ಕೊಬೇಕು ಅಂದಾಗ ಅವರು ಡೆಫಿನೆಟ್ಲಿ ಬನ್ನಿ ನಮ್ಮದೊಂದು ಡೀಲರ್ಸ್ ಮೀಟ್ ಮಾಡ್ತಾ ಇದೀವಿ ನಾವು ಮೀಟಿಂಗ್ ಅರೇಂಜ್ ಮಾಡಿದೀವಿ ನೀವು ಕೂಡ ಬರಬಹುದು ನಮ್ಮನ್ನ ಜಾಯಿನ್ ಆಗಬಹುದು ಅಂತ ಹೇಳಿದ್ರು ಸೋ ಇಲ್ಲಿ ಬಂದಿದ್ದೀನಿ ನೋಡಿದ್ದೀನಿ ನಿಜವಾಗ್ಲೂ ಇವರ ಕಾನ್ಸೆಪ್ಟ್ ಇರಬಹುದು ಪ್ರಾಡಕ್ಟ್ ತುಂಬಾ ಇಷ್ಟ ಆಯ್ತು ಸೋ ಇದನ್ನ ನಿಮ್ಮ ಮುಂದೆ ಇಡುವಂತದ್ದು ಡೆಫಿನೆಟ್ಲಿ ನನ್ನ ಕರ್ತವ್ಯ ಅಂತ ಹೇಳಬಹುದು ಸೋ ಅದಕ್ಕೋಸ್ಕರ ನಾನು ಇಲ್ಲಿ ಬಂದ್ಬಿಟ್ಟು ಇದಾಗ ಇವಾಗ ಇದರ ಬಗ್ಗೆ ತಿಳ್ಕೊಳ್ಳೋಕೋಸ್ಕರ ಈ ಕಂಪನಿಯ ಟೆಕ್ನಿಕಲ್ ಹೆಡ್ ಆಗಿರುವಂತ ಹಾಜಿ ಅವರು ನಮ್ಮ ಜೊತೆ ಇದ್ದಾರೆ ಸೋ ಅವರ ಹತ್ರ ಹೆಚ್ಚಿನ ವಿಚಾರಗಳನ್ನ ಮಾತಾಡೋಣ ತಿಳ್ಕೊಳ್ಳೋಣ ವೆಲ್ಕಮ್ ಮಾಡೋಣ ಸರ್ ನ ನಮಸ್ಕಾರ ಸರ್ ಸೋ ನಮಸ್ತೆ ಸರ್ ಇವಾಗ ಮೊದಲೇದಾಗಿ ಕಂಪನಿ ಬಗ್ಗೆ ಇರಬಹುದು ಸರ್ವಿಸ್ ಇನ್ಸ್ಟಾಲೇಷನ್ ಇವೆಲ್ಲ ಆಮೇಲೆ ಹೇಳೋಣ ಫಸ್ಟ್ ಮೊದಲೇದಾಗಿ ಕಾನ್ಸೆಪ್ಟ್ ಸರ್ ಏನಿದು ಕಾನ್ಸೆಪ್ಟ್ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಓಪನ್ ಮಾಡಿ ತೋರಿಸ್ಬಿಡಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅಂತ ಸೆಟಲ್ ಸೆಕ್ಯೂರಿಟಿ ಸಿಸ್ಟಮ್ ಅಂತ ಓಕೆ ಸೋ ಅದನ್ನ ನೀವು ಸೆಟಲ್ ಗೆ ಇನ್ಸ್ಟಾಲೇಷನ್ ಮಾಡಿದ್ಮೇಲೆ ಓಕೆ ಓಕೆ ಯಾರಾದರೂ ಫೋರ್ಸ್ಫುಲ್ಲಿ ಸೆಟರ್ ನ ಓಪನ್ ಮಾಡ್ತಾ ಇದ್ದಾರೆ ನಿಮಗೆ ಲೌಡ್ ಸೈರನ್ ಆಗುತ್ತೆ ಓಕೆ ಪ್ಲಸ್ ಎಸ್ಎಂಎಸ್ ಮತ್ತೆ ಕಾಲ್ ಮುಖಾಂತರ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಹೋಗುತ್ತೆ ಹೌದು ವೀಕ್ಷಕ ನಾನು ಆಲ್ರೆಡಿ ತಿಳ್ಕೊಂಡಿದ್ದೀನಿ ಇವರಿಂದ ಕೇಳಬೇಕಿತ್ತು ಅಷ್ಟೇ ನೀವು ಕೇಳಿದ್ರೆ ಇವಾಗ ಇದು ಇದಕ್ಕೆ ಪ್ರೆಸ್ ಆಗುತ್ತೆ ನೀವು ಯಾವಾಗ ಸೆಟ್ರಸ್ ಹಾಕ್ತಿರಲ್ವಾ ಆಮೇಲೆ ಇದನ್ನ ನೀವು ಕೀ ತಕೊಂಡು ಹೋಗ್ತೀರಾ ಸೋ ಅದರ ನಂತರ ಯಾರಾದರೂ ಇದನ್ನ ಫೋರ್ಸಿಬಲಿ ಓಪನ್ ಮಾಡ್ತಾರೆ ಯೂಶುವಲಿ ಮಾಡೋದೇ ಹೆಂಗೆ ಕೆಳಗಡೆ ಆರಿಕೋಲ್ ಹಾಕ್ಬಿಟ್ಟು ಎದ್ಬಿಡ್ತಾರ ಅಲ್ವಾ ಸೊ ಅವಾಗ ತುಂಬಾ ಲೌಡ್ ಆಗಿರುವಂತ ಮ್ಯೂಸಿಕ್ ಬರುತ್ತೆ ಇಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೌಂಡ್ ಸೈರನ್ ಬರುತ್ತೆ ಜೊತೆಯಲ್ಲಿ ನಿಮಗೆ ರಿಜಿಸ್ಟರ್ಡ್ ಮಾಡಿರುವಂತ ನಂಬರ್ ಗಳಿಗೆ ಎಸ್ ಎಂ ಎಸ್ ಕಾಲ್ ಎಲ್ಲದೂ ಬರುತ್ತೆ ಸೊ ಅಲರ್ಟ್ ಆಗ್ಬಿಡ್ತೀರಾ ನೀವು ಯಾರೋ ಬಂದಿದ್ದಾರೆ ಶಾಪ್ಗೆ ಅಂತ ಬಿಟ್ಟು ಟಕ್ ಅಂತ ಗೊತ್ತಾಗ್ಬಿಡುತ್ತೆ ಅಷ್ಟೇ ಅಲ್ಲದೆ ಇವ್ರ ಹತ್ರ ರೆಸಿಡೆನ್ಶಿಯಲ್ ಮಾಡೆಲ್ ಕೂಡ ಇದೆ ಸರ್ ರೆಸಿಡೆನ್ಶಿಯಲ್ ಮಾಡೆಲ್ ತೋರಿಸ್ಬಿಡಿ ಇದು ಯಾವ ತರ ವರ್ಕ್ ಆಗುತ್ತೆ ರೆಸಿಡೆನ್ಶಿಯಲ್ ಮಾಡೆಲ್ ಹಾ 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 ಇದನ್ನು ಸೇಮ್ ಡೋರ್ ಗೆ ಇನ್ಸ್ಟಾಲೇಷನ್ ಮಾಡಾದ್ಮೇಲೆ ಓಕೆ ಡೋರ್ ಓಪನ್ ಮಾಡಾದ್ಮೇಲೆ ನಿಮಗೆ ಸೇಮ್ ಇಲ್ಲಿ ಲೌಡ್ ಸೈರನ್ ಆಗುತ್ತೆ ಪ್ಲಸ್ ಕಾಲ್ ಮತ್ತೆ ಎಸ್ಎಂಎಸ್ ಮುಖಾಂತರ ನಿಮಗೆ ನೋಟಿಫಿಕೇಶನ್ ಹೋಗುತ್ತೆ ಸೋ ಇದನ್ನ ವರ್ಟಿಕಲಿ ಮಾಡಿದ್ದಾರೆ ಯಾಕಂತಂದ್ರೆ ಯೂಶುವಲಿ ಡೋರ್ ಹಿಂಗ್ ಓಪನ್ ಆಗುತ್ತೆ ಅಲ್ವಾ ಸೊ ಇದನ್ನ ನೀವು ಈ ತರ ಕಾಂಟ್ಯಾಕ್ಟ್ ಮಾಡಿರ್ಬೇಕು ನೀವು ಯಾವಾಗ ಇದು ಓಪನ್ ಆಗುತ್ತೆ ಫೋರ್ಸಿಬಲಿ ಓಪನ್ ಆಗುತ್ತೆ ಇದರಲ್ಲೂ ಕೂಡ ನಿಮಗೆ ಸೈರನ್ನೂ ಆಗುತ್ತೆ ನೋಟಿಫಿಕೇಶನ್ ಎಸ್ಎಂಎಸ್ ಅಲರ್ಟ್ ಪ್ರತಿಯೊಂದು ಕೂಡ ಬರುವಂತದ್ದು ಒಂದು ಬೇಸಿಕ್ ಕಾನ್ಸೆಪ್ಟ್ ನಿಮಗೆ ಗೊತ್ತಾಯಿತು ಅನ್ಕೊಂತೀನಿ ಸೊ ಈ ಕಾನ್ಸೆಪ್ಟ್ ನ ಮುಖಾಂತರ ಇವರು ಇದನ್ನ ರೆಡಿ ಮಾಡಿರುವಂತದ್ದು ಪ್ರಾಡಕ್ಟ್ ಚೆನ್ನಾಗಿದೆ ಕಾನ್ಸೆಪ್ಟ್ ಕೂಡ ಚೆನ್ನಾಗಿದೆ ಇವಾಗ ಏನ್ ಮಾಡೋಣ ಅಂತಂದ್ರೆ ಮುಂದಿನ ಇದರಲ್ಲಿ ಸೊ ಇದರಲ್ಲಿ ಯಾವ್ಯಾವ ರೀತಿಯ ಮಾಡೆಲ್ಸ್ ಇದೆ ಸೊ ಯಾವ ರೀತಿ ವರ್ಕ್ ಆಗುತ್ತೆ ಇದನ್ನ ಸೆಟಪ್ ಮಾಡೋದಾಗಿ ಇನ್ಸ್ಟಾಲೇಷನ್ ಹೇಗೆ ಕಂಪನಿ ಬಗ್ಗೆ ಸರ್ವಿಸ್ ಹೆಂಗೆ ಇದನ್ನ ಬೈ ಮಾಡೋದಾಗೆ ಪ್ರತಿಯೊಂದು ವಿಚಾರಗಳನ್ನ ತಿಳ್ಕೊಳ್ಳೋಣ ಇವಾಗ ಸರಿ ಸರ್ ಹಾಗಾದ್ರೆ ನಮಗೆ ಸ್ವಲ್ಪ ಡೆಮೋ ಕೊಟ್ಬಿಡ್ತೀರಾ ನಿಮ್ಮ ಕಮರ್ಷಿಯಲ್ ಅಲ್ಲಿ ಯಾವ್ದೇ ತರ ಪ್ರಾಡಕ್ಟ್ ಇದೆ ಇದರ ರೆಸಿಡೆನ್ಶಿಯಲ್ ಯಾವ್ದು ತಿಳಿಸ್ಕೊಟ್ಬಿಡ್ತೀರಾ
ಹಾಜಿ ಸರ್, ಇವಾಗ ಮೊದಲೇದಾಗಿ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ ನಮಗೆ ತೋರಿಸ್ಬಿಡಿ. ಅದು ನಿಮ್ಗೆ ಫಸ್ಟ್ ಆಗಿ ಬೇಸಿಕ್ ಮಾಡೆಲ್ ನ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ. ಓಕೆ, ನಿಮ್ಗೆ ಬೇಸಿಕ್ ಮಾಡೆಲ್ ಸ್ಟಾರ್ಟಿಂಗ್ ಅಲ್ಲಿದೆ. ಸೊ ಇದು ಸೆಟರ್ ಒಳಗಡೆ ಫಿಟ್ ಮಾಡ್ಬೇಕು. ಓಕೆ, ಸೊ ಈ ತರ ಸೆಟರ್ ಗೆ ಫಿಕ್ಸ್ ಆದ್ಮೇಲೆ ಒಳಗಡೆ ಫಿಕ್ಸ್ ಆಗುತ್ತೆ ಸೆಟರ್ ಒಳಗಡೆ. ಸೆಟರ್ ನ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಡ್ರಿಲ್ ಮಾಡಿ ಫಿಕ್ಸ್ ಮಾಡೋ ತರ. ಓಕೆ, ಗೊತ್ತಾಯ್ತು, ಅರ್ಥ ಆಯ್ತು. ಓಕೆ, ಸೆಟರ್ ನ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಕೀನ ಆನ್ ಮಾಡ್ಬೇಕು. ಓಕೆ, ಆನ್ ಮಾಡಿ ಕೀ ಆಚೆ ಬರುತ್ತೆ. ಸರಿ, ಕೀ ಆಚೆ ಬಂದ ತಕ್ಷಣ ನಿಮ್ಗೆ ಸೆಟರ್ ನೀವು ಕ್ಲೋಸ್ ಮಾಡ್ತಕ್ಷಣ ನಾಜಲ್ ನ ಪ್ರೆಸ್ ಆಗುತ್ತೆ. ಪ್ರೆಸ್ ಆಗಿ 15 ಸೆಕೆಂಡ್ಸ್ ವರ್ಗೂ ಇದು ನಿಮ್ಗೆ ಆಕ್ಟಿವೇಟ್ ಆಗಿ ಟೈಮ್ ತಗೊಳ್ಳುತ್ತೆ. ಓಕೆ, ಇದರಲ್ಲಿ ಚಿಕ್ಕದಾಗಿ ಬೀಪ್ ಸೌಂಡ್ ಬರುತ್ತೆ, ಮತ್ತೆ ಇಲ್ಲಿ ಲೈಟ್ಸ್ ಕೂಡ ಬ್ಲಿಂಕ್ ಆಗುತ್ತೆ. ವೇಟ್ ಮಾಡ್ಬಿಡೋಣ, 15 ಸೆಕೆಂಡ್ಸ್ ಆಗ್ಲಿ, ತೋರಿಸ್ಬಿಡೋಣ ನಮ್ಮ ವೀಕ್ಷಕರಿಗೆ. ಹಾ, ಬ್ಲಿಂಕ್ ಆಯ್ತು. ಓಕೆ, ಫೈನ್. ಸರಿ, ಸೊ ಇವಾಗ ನೀವು ಯಾರಾದ್ರೂ ಫೋರ್ಸ್ಫುಲ್ಲಿ ಶಟರ್ ನ ಓಪನ್ ಮಾಡೋ ಟ್ರೈ ಮಾಡಿದ್ರೆ ಈ ನಾಜಲ್ ಅನ್ಲಾಕ್ ಆಗ್ಬಿಡುತ್ತೆ, ಓಪನ್ ಆಗುತ್ತೆ. ಅನ್ಲಾಕ್ ಆದ ತಕ್ಷಣ ನಿಮ್ಗೆ ಮತ್ತೆ ತಿರ್ಗಾ 15 ಸೆಕೆಂಡ್ ಟೈಮ್ ಇರುತ್ತೆ, ನಿಮ್ಗೆ ಲೈಟ್ಸ್ ಬ್ಲಿಂಕ್ ಆಗ್ತಾ ಇರುತ್ತೆ. ಹೌದು, ಲೈಟ್ಸ್ ಬ್ಲಿಂಕ್ ಆಗ್ತಾ ಇದೆ. ಇನ್ ಕೇಸ್ ಓನರ್ ಓಪನ್ ಮಾಡಿದಾರ ಅಂದ್ರೆ ಕೀ ಹಾಕಿ 15 ಸೆಕೆಂಡ್ಸ್ ಅಲ್ಲಿ ಆಫ್ ಮಾಡ್ಕೋಬೇಕು. ಓಕೆ, ಇಲ್ಲ ಇಲ್ಲ ಅಂದ್ರೆ 15 ಸೆಕೆಂಡ್ಸ್ ಅಲ್ಲಿ ನಿಮ್ಗೆ ಸೈನ್ ಆಗೋದು ಸ್ಟಾರ್ಟ್ ಆಗ್ಬಿಡುತ್ತೆ. ಕೀ ಹಾಕ್ಬಿಟ್ಟು ಆಫ್ ಮಾಡ್ಬೇಕು. ಸೆಟರ್ ಇದು ಸೈನ್ ಆಗ್ತಾ ಇದೆ ಅಂತ ನೀವು ಸೆಟರ್ ಕ್ಲೋಸ್ ಮಾಡಿ ಆತರ ಇದು ಪ್ರೆಸ್ ಮಾಡಿ ಇದು ಮಾಡಿದ್ರೆ ಸೈರನ್ ಬರ್ತಾನೆ ಇರುತ್ತೆ. ಇದು ಬೇಸಿಕ್ ಮಾಡೆಲ್ ಅಲ್ವಾ ಇದು? ಸರ್, ಇದ್ರಲ್ಲಿ ಇದು ಒಂದೇ ಫಂಕ್ಷನ್, ಬಟ್ ಬೇರೆ ಬೇರೆ ರೀತಿ ಏನು ಇಲ್ಲ ಅಲ್ವಾ? ಇದೊಂದೇ ಬೇಸಿಕ್ ಮಾಡೆಲ್, ಇದು ಒಂದೇ ಫಂಕ್ಷನ್. ಓಕೆ, ಓಕೆ ಸರ್. ಇದ್ರಲ್ಲಿ ನೆಕ್ಸ್ಟ್ ಅಡ್ವಾನ್ಸ್ ಮಾಡೆಲ್ ತಿಳಿಸ್ಬಿಡಿ ನಮಗೆ. ಸರ್, ಇದು ಯಾವ ತರ ವರ್ಕ್ ಆಗುತ್ತೆ ಸ್ವಲ್ಪ ತೋರಿಸಿ. ಜಿಎಸ್ಎಂ ಶಟರ್ ಮಾಡೆಲ್. ಓಕೆ, ಇದು ಬೇಸಿಕಲಿ ಅದ್ರ ತರನೇ ಇದೆ, ಇದ್ರ ತರನೇ ಇದೆ. ಓಕೆ, ಓಕೆ. ಇದು ಇದನ್ನು ಸೇಮ್ ಸೆಟ್ ಒಳಗಡೆ ಇನ್ಸರ್ಟ್ ಮಾಡತ್ತರ. ಇದರಲ್ಲಿ ಒಂದ್ ಎಂಟಿನ ಅನ್ನೋದೈತೆ ನಿಮ್ಗೆ. ಯಾಕೆ ಸರ್ ಅದು ಎಂಟಿನ ಯಾಕಿರುತ್ತೆ? ಎಂಟಿನ ಯಾಕಿರುತ್ತೆ ಅಂತ ನಿಮ್ಗೆ ಒಳಗಡೆ ಸಿಮ್ ಕೂದುತ್ತೆ ಇದರಲ್ಲಿ. ಓಕೆ, ಓಕೆ. ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ನಿಮ್ಗೆ ಸಿಮ್ ಹಾಕೋದು ಆಪ್ಷನ್ ಇರುತ್ತದೆ. ತೋರಿಸ್ಬಿಡೋಣ ಸರ್, ಅದು ಸಿಮ್ ತೋರಿಸ್ಬಿಡೋಣ. ಓ, ಇಲ್ಲಿ ಸಿಮ್ ಪೋರ್ಟ್ ಕೂಡ ಇದೆ. ಓಕೆ, ಓಕೆ, ಕೂಡ ಇದೆ. ಓಕೆ, ಓಕೆ, ಓಕೆ. ಸೊ ಇದು ನಿಮ್ಗೆ ಸೈರನ್ ಆಗುತ್ತೆ, ಯಾರಾದ್ರೂ ಫೋರ್ಸ್ಫುಲ್ಲಿ ಓಪನ್ ಮಾಡಿದ್ರೆ ಸೈರನ್ ಆಗುತ್ತೆ. ಮತ್ತೆ ಇಮಿಡಿಯೇಟ್ ಆಗಿ ಇದರಲ್ಲಿ ಮೆಸೇಜ್ ಮತ್ತೆ ಕಾಲ್ ಮುಖಾಂತರ ಮೊಬೈಲ್ ಗೆ ನೋಟಿಫಿಕೇಶನ್ ಬರುತ್ತೆ. ಎಷ್ಟು ಜನರಿಗೆ ನೋಟಿಫಿಕೇಶನ್ ಆಗುತ್ತೆ? 5 ಜನಕ್ಕೆ ಬರುತ್ತೆ. 5 ಜನಕ್ಕೆ SMS ಪ್ಲಸ್ ಕಾಲ್ಸ್, ಎರಡು ಮುಖಾಂತರ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಇದರಲ್ಲಿ 5 ಜನರಿಗೆ ಇರುತ್ತೆ ಆಕ್ಚುಲಿ. ಹಾಜಿ ಸರ್, ಇವಾಗ ಇಲ್ಲಿ ಇದ್ರ ಜೊತೆಗೆ ಇಲ್ಲಿ ಒಂದು ಕೇಬಲ್ ಕೊಟ್ಟಿದ್ರಲ್ಲಿ, ಇದೇನು ಕೊಟ್ಟಿರೋದು ಆಕ್ಚುಲಿ ಕೇಬಲ್? ಸರ್, ಈ ಕೇಬಲ್ ಏನಕ್ಕಿದೆ ಅಂದ್ರೆ ಇದನ್ನ ಚಾರ್ಜ್ ಮಾಡ್ಬೇಕು 15 ಡೇಸ್ ಒಂದ್ನೆ. ಓಕೆ, ಓಕೆ, ಓಕೆ. 15 ಡೇಸ್ ಒಂದ್ ಸತ್ ನೀವು ಫುಲ್ ಚಾರ್ಜ್ ಮಾಡಿದ್ರೆ ಮತ್ತೆ ತಿರ್ಗಾ 15 ಡೇಸ್ ವರ್ಗೂ ನಿಮ್ಗೆ ಏನು ತೊಂದ್ರೆ ಇರಲ್ಲ. ಮತ್ತೆ 15 ಡೇಸ್ ಚಾರ್ಜ್ ಮಾಡ್ತಾ ಇದೆ. ಸರ್, ಇದಕ್ಕೆ ಏನಾದ್ರೂ ಚಾರ್ಜ್ ಮಾಡ್ಬೇಕಾ? ಯಾವ ತರ ಇದೆ ಆಕ್ಚುಲಿ? ಇದಕ್ಕೆ ಚಾರ್ಜಿಂಗ್ ಇರಲ್ಲ ಬೇಸಿಕ್ ಮಾಡೆಲ್ ಗೆ. ನಿಮ್ಗೆ ಬ್ಯಾಟ್ರಿ ಬರುತ್ತೆ ಒಳಗಡೆ. ಓಕೆ, ಓಕೆ. ಒಂದ್ ಸತ್ ನೀವು ಬ್ಯಾಟ್ರಿ ಹಾಕಿದ್ರೆ ನಿಮ್ಗೆ 2 ಇಯರ್ಸ್ ಲೈಫ್ ಬರುತ್ತೆ ಬ್ಯಾಟ್ರಿದು. ಓಕೆ, ಓಕೆ. ನೀವು ಬ್ಯಾಟ್ರಿ ಹಾಕಿದ್ರೆ 2 ಇಯರ್ಸ್ ಇದರಲ್ಲಿ ಏನ್ ತೊಂದ್ರೆ ಇಲ್ಲ. ಸರ್, ಇವಾಗ ಒಂದ್ ವೇಳೆ ಮಧ್ಯದಲ್ಲಿ ನಮ್ಗೆ ಬ್ಯಾಟ್ರಿ ಖಾಲಿ ಆಯ್ತು, ಚಾರ್ಜ್ ಡಿಸ್ಚಾರ್ಜ್ ಆಗಿದೆ, ಅದ್ರಲ್ಲಿ ಹೆಂಗ್ ಗೊತ್ತಾಗುತ್ತೆ ನಮ್ಗೆ ಆಕ್ಚುಲಿ? ಸರ್, ಇದು ನಿಮ್ಗೆ ಸೈಡ್ ಅಲ್ಲಿ ಇಂಡಿಕೇಟರ್ ತೋರಿಸುತ್ತೆ ಸರ್. ಚಾರ್ಜಿಂಗ್ ಇದೆ, ಇಲ್ಲ ಬಟನ್ ಪ್ರೆಸ್ ಮಾಡಿದ್ರೆ ಓಕೆ, ನಿಮ್ಗೆ ಲೈಟ್ ಬರ್ತಾ ಇದೆ ಅಂದ್ರೆ ಇದರಲ್ಲಿ ಚಾರ್ಜಿಂಗ್ ಇದೆ. ಚಾರ್ಜಿಂಗ್ ಇದೆ ಅಂತ, ಇಲ್ಲ ಅಂದ್ರೆ ಪ್ರೆಸ್ ಮಾಡಿದ್ರೆ ಲೈಟ್ ಬರಲ್ಲ. ಓಕೆ, ಓಕೆ. ಸೊ ಈ ಮಾಡೆಲ್ ಅಲ್ಲಿ ನಿಮ್ಗೆ ಚಾರ್ಜಿಂಗ್ ಎಷ್ಟಿದೆ ಅಂತ ನಿಮ್ಗೆ ಮೊಬೈಲ್ ಗೆ SMS ಬರುತ್ತೆ. ಮೊಬೈಲ್ ಗೆ SMS ಬರುತ್ತೆ. ನಿಮ್ಗೆ ಇದರಲ್ಲ ಆಪ್ಷನ್ ಇರುತ್ತೆ, ಈ ಬಟನ್ ಪ್ರೆಸ್ ಮಾಡಿದ್ರೆ ಇಲ್ಲಿ ಲೈಟ್ ಕೂಡ ಬ್ಲಿಂಕ್ ಆಗುತ್ತೆ. ಓಕೆ, 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 ಓಕೆ. ಮತ್ತೆ ನಿಮ್ಗೆ ಮೊಬೈಲ್ ಗೆ SMS ಬರುತ್ತೆ ಎಷ್ಟು ಪರ್ಸೆಂಟೇಜ್ ಬ್ಯಾಟ್ರಿ ಇದೆ ಅಂತ, ಎಷ್ಟು ಪರ್ಸೆಂಟೇಜ್ ಬ್ಯಾಟ್ರಿ ಇದೆ ಅಂತ ಹೇಳ್ಬಿಟ್ಟು. ಓಕೆ, ಓಕೆ. ಇವಾಗ ಇದಾಯ್ತು ಸೆಟ್ರಸ್ ಕೆಳಗಡೆ ಹಾಕುವಂತದ್ದು. ಒಂದ್ ವೇಳೆ ಹೇಳಕ್ ಬರಲ್ಲ ಸೆಟ್ರಸ್ ಅನ್ನ ಕೆಳಗಡೆಯಿಂದ ಓಪನ್ ಮಾಡ್ತಾರಂತ, ಯಾರಾದ್ರೂ ಸೆಟ್ರಸ್ ಅನ್ನ ಕಟ್ ಮಾಡ್ತಾರೆ, ಇದು ಕಟಿಂಗ್ ಮಷಿನ್ ತಂದ್ಬಿಟ್ಟು ಕಟ್ ಮಾಡಿದ್ದಾರೆ, ಬೇರೆ ಕಡೆಯಿಂದ ಎಂಟ್ರಿ ಕೊಡ್ತಾರೆ ಅಂದ್ರೆ ಅದಕ್ಕೇನಾದ್ರೂ ಸೊಲ್ಯೂಷನ್ ಇದೆಯಾ ತಮ್ಮ ಹತ್ರ? GSM ಶಟರ್ ಪ್ಲಸ್ ಸೆನ್ಸರ್ ಬರುತ್ತೆ ಅದಕ್ಕೆ. ಓಕೆ, ಸೊ ಅದು ನಿಮ್ಗೆ ಸೆನ್ಸ್ ಆಗುತ್ತೆ, ಮಾಡೆಲ್ ನೋಡಕ್ಕೆ ಸೇಮ್ ಬರುತ್ತೆ. ಓಕೆ, ಓಕೆ. ಸೆನ್ಸ್ ಆಫ್ ಲೈಟ್ ಬರುತ್ತೆ. ಓಕೆ, ಇಲ್ಲಿ ಸೆನ್ಸರ್ ಇರುತ್ತೆ, ಇಲ್ಲಿ ಸೆನ್ಸರ್ ಇರುತ್ತೆ. ಓಕೆ, ಅದರಿಂದ ಏನ್ ಪ್ರಯೋಜನ? ನಿಮ್ಗೆ ಸರೌಂಡಿಂಗ್ 20 ಫೀಟ್ಸ್ ಇದೆ ಅಲ್ಲಿ ಯಾರಾದ್ರೂ ಬಂದ್ರೆ ನಿಮ್ಗೆ ಅದು ನಿಮ್ಗೆ ಸೆನ್ಸ್ ಮಾಡಿ ಅದನ್ನು ಸೈಲೆಂಟ್ ಮಾಡುತ್ತೆ, ಪ್ಲಸ್ ಕಾಲ್ಸ್ ಮತ್ತೆ SMS ಮುಖಾಂತರ ಇನ್ಫಾರ್ಮ್ ಮಾಡುತ್ತೆ. ಓಕೆ, ಓಕೆ. ಸೆನ್ಸರ್ಸ್ ಮಾಡೆಲ್ ಕೂಡ ಇದೆ ನಿಮ್ಮ ಹತ್ರ? ಓಕೆ, ಮೋಷನ್ ಎಲ್ಲ ಡಿಟೆಕ್ಟ್ ಮಾಡ್ಬಿಡುತ್ತೆ ಅದು ಅಲ್ವಾ? ಓಕೆ, ಫೈನ್ ಸರ್. ಒಂದು ಬೇಸಿಕ್ ಇದು ಅಂತೂ ಗೊತ್ತಾಯ್ತು ನಮಗೆ, ನಾಲೆಜ್ ಅಂತ ಗೊತ್ತಾಯ್ತು. ಸರ್, ಇದನ್ನ ನಾವು ಸ್ಟಾರ್ಟಿಂಗ್ ಬೈ ಮಾಡಿದಾಗ, ಸೊ ಇದನ್ನ ರಿಜಿಸ್ಟರ್ ಮಾಡೋದು ಹೆಂಗೆ, ಅದನ್ನೆಲ್ಲ ಯಾರು ಮಾಡ್ಕೊಡ್ತಾರೆ, ಯಾವ ತರ ಒಂದು ಪ್ರೊಸೀಜರ್ ಹೇಳ್ಬಿಡಿ ಸರ್ ನಮ್ಗೆ, ಅದು ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು? ಸರ್, ರಿಜಿಸ್ಟರ್ ಎಲ್ಲ ನಮ್ಮ ಡೀಲರ್ಸ್ ಮಾಡ್ಕೊಡ್ತಾರೆ, ರಿಜಿಸ್ಟ್ರೇಷನ್ ಪ್ಲಸ್ ರಿಜಿಸ್ಟ್ರೇಷನ್ ಡೀಲರ್ಸ್ ಮಾಡ್ಕೊಡ್ತಾರೆ. ಓಕೆ, ಈ ತರ ಸಿಂಪಲ್ ಆಗಿರುತ್ತೆ ರಿಜಿಸ್ಟ್ರೇಷನ್. ಸೊ ಫಸ್ಟ್ ಒನ್ ಗೆ ರಿಜಿಸ್ಟ್ರೇಷನ್ ಮಾಡಕ್ಕೆ S1 ಹಾಕಿ ಯಾವ ನಂಬರ್ ನ ರಿಜಿಸ್ಟರ್ ಮಾಡ್ಬೇಕು, ಓಕೆ, ಓಕೆ, ನಂಬರ್ ನ ಹಾಕಿ
ಪ್ಲಸ್ ಮುಂದೆ ನಾವು ಪಾಸ್ವರ್ಡ್ ಕೊಡ್ತೀವಿ. ಆ ಪಾಸ್ವರ್ಡ್ ನ ಎಸ್ ಎಂ ಎಸ್ ಮಾಡ್ಬೇಕು. ಒಳಗಡೆ ಹಾಕಿದಂತ ಸಿಮ್ಗೆ ಈ ನಂಬರ್ಗೆ ಅಲ್ವಾ? ಎಸ್ ಎಂ ಎಸ್ ಮಾಡ್ಬೇಕು. ಸೊ 1 to 5 ಎಸ್ 1 ಎಸ್ 2 ನಂಬರ್ ಮಾಡಬಹುದು. ಸೇಮ್ ಅದನ್ನ ಚೇಂಜ್ ಮಾಡ್ಬೇಕಾದ್ರೆ ಇದರಲ್ಲಿ ಯಾವ್ದಾದ್ರು ರಿಜಿಸ್ಟರ್ ಮಾಡಿ ತಿರ್ಗಾ ಬೇರೆ ಹೊಸ ನಂಬರ್ ರಿಜಿಸ್ಟರ್ ಮಾಡ್ಕೊಬಹುದು. ಹಾಗೆ ಇದ್ರಲ್ಲಿ ಬ್ಯಾಟ್ರಿ ಪರ್ಸೆಂಟೇಜ್ ಎಲ್ಲ ತಿಳ್ಕೊಬಹುದಾ ಸರ್? ಇದೇ ರೀತಿ ಎಲ್ಲ ತಿಳ್ಕೊಬಹುದು. ಮ್ಯಾನುವಲ್ ಅಲ್ಲಿ ಎಲ್ಲ ಇರುತ್ತೆ ನಿಮ್ಗೆ. ಇದರಲ್ಲಿ ನಿಮ್ಗಿದೆ ಎಸ್ ಐ ಜಿ ಅಂತ ನೀವು ಎಸ್ ಎಂ ಎಸ್ ಮಾಡಿದ್ರೆ ನಿಮ್ಗೆ ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟಿದೆ ನಿಮ್ಗೆ ಎಸ್ ಎಂ ಎಸ್ ಮುಖಾಂತರ ನಿಮ್ಗೆ ಬರುತ್ತೆ, ಎಸ್ ಎಂ ಎಸ್ ಬಂದ್ಬಿಡುತ್ತೆ ನಮ್ಗೆ. ಸೊ ಏನೇನ್ ನೀವು ಕೊಟ್ಟಿದ್ದೀರಾ ಕೋಡ್ ಗಳನ್ನ ಹಾಕ್ಬಿಟ್ಟು ಅದಕ್ಕೆ ಮೆಸೇಜ್ ಮಾಡಿದ್ರೆ ಆಯ್ತು ಅಷ್ಟೇ ಅಲ್ವಾ? ಸೊ ಅವಾಗ ನಮ್ಗೆ ರಿಟರ್ನ್ ಮೆಸೇಜ್ ಬಂದ್ಬಿಡುತ್ತೆ. ಓಕೆ ಫೈನ್ ಸರ್. ಇದಾಯ್ತು ಕಮರ್ಷಿಯಲ್ ಮಾಡೆಲ್. ಹಾಗೆ ನಮ್ಮ ವೀಕ್ಷಕರಿಗೆ ರೆಸಿಡೆನ್ಸಿಯಲ್ ಮಾಡೆಲ್ ಗಳನ್ನು ತೋರಿಸ್ಬಿಡೋಣ ಸರ್. ಇವಾಗ ಅಜಿ ಸರ್, ಇವಾಗ ಇದನ್ನ ರೆಸಿಡೆನ್ಸಿಯಲ್ ಪರ್ಪಸ್ ಇದೆಯಲ್ಲ, ಇಲ್ಲಿ ಎಷ್ಟು ಟೈಪ್ಸ್ ಇದೆ ಇದು ಎಕ್ಸ್ಪ್ಲೈನ್ ಮಾಡ್ಬಿಡಿ ಸರ್. ಹಾಗೆ ರೆಸಿಡೆನ್ಸಿಯಲ್ ಅಲ್ಲಿ 2 types ಇದೆ. ಸೊ ಇದು ಬೇಸಿಕ್ ಮಾಡೆಲ್ ಇದು. ಓಕೆ ತೋರಿಸಿ ಸರ್. ಅದು ಇದು ನಿಮ್ಗೆ ಬೇಸಿಕ್ ಮಾಡೆಲ್ ಬರುತ್ತೆ. ಇದರಲ್ಲೂ ಸೇಮ್ ಆಂಟಿನಾ ಬರುತ್ತೆ. ಸಿಮ್ ಹಾಕ್ಬೇಕು ಇದರಲ್ಲೂ ಕೂಡ. ಸೇಮ್ ಸಿಮ್ ಹಾಕ್ಬೇಕು. ಓಕೆ ಸೈಡ್ ಅಲ್ಲಿ ಹಾಕೋದು. ಸೈಡ್ ಅಲ್ಲಿ ಸಿಮ್ ಹಾಕೋದು. ಇದು ನಿಮ್ಗೆ ಡೋರ್ ಗೆ ಫಿಕ್ಸ್ ಮಾಡ್ಬೇಕು. ಓಕೆ ಓಕೆ ಓಕೆ. ಸೊ ಬೋತ್ ದಿ ಸೈಡ್. ಡೋರ್ಗೆ ಫ್ರೇಮ್ ಗೆ ಮತ್ತೆ ಫ್ರೇಮ್ ಗೆ ಫಿಕ್ಸ್ ಮಾಡ್ಬೇಕು. ಓಕೆ ಓಕೆ. ಡೋರ್ ಓಪನ್ ಆದಾಗ ನಿಮ್ಗೆ ಇದರಲ್ಲೂ ಸೈಲೆಂಟ್ ಬರುತ್ತೆ, ಪ್ಲಸ್ ಕಾಲ್ ಮತ್ತೆ ಎಸ್ ಎಂ ಎಸ್ ಮುಖಾಂತರ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಇದು ಬೇಸಿಕ್ ಮಾಡೆಲ್ ಅಲ್ವಾ ಇದು? ಓಕೆ ಓಕೆ. ಸೇಮ್ ನಾವು ಅದ್ರಲ್ಲಿ ಹೆಂಗ್ ತೋರಿಸಿದ್ರೆ ಅದೇ ರೀತಿ ರಿಜಿಸ್ಟರ್ ಮಾಡ್ಕೊಳ್ಳೋದು. 5 members ರಿಜಿಸ್ಟ್ರೇಷನ್ ಮಾಡಬಹುದು ಇದರಲ್ಲೂ. ಓಕೆ ಓಕೆ ಓಕೆ. ರಿಜಿಸ್ಟ್ರೇಷನ್ ಮಾಡೋ 5 members ಮಾಡ್ಕೊಬಹುದು. ಓಕೆ ಸರ್, ನೆಕ್ಸ್ಟ್ ಮಾಡೆಲ್ ತೋರಿಸ್ಬಿಡೋಣ. ಹಾಗೆ ತೋರಿಸಿ ಸರ್. ಇದು ಇದು ವೈಫೈ ಡ್ಯುವೆಲ್ ಸಿಮ್ ಅಲಾಮ್ ಕಂಟ್ರೋಲ್ ಅಂತ. ಜಿ ಎಸ್ ಎಂ ಡ್ಯುವೆಲ್ ಸಿಮ್ ಅಡ್ವಲ್ ಕಂಟ್ರೋಲ್. ಓಕೆ ಓಕೆ. ಇಲ್ಲಿ ನೀವು ಸಿಮ್ ಕೂಡ ಹಾಕಬಹುದು. ಓಕೆ. ಪ್ಲಸ್ ವೈಫೈ ಕೂಡ ಕನೆಕ್ಟ್ ಮಾಡಿ ಯೂಸ್. ಓಕೆ ಓಕೆ ಓಕೆ. ಮನೆ ವೈಫೈ ಕೂಡ ಕನೆಕ್ಟ್ ಮಾಡಬಹುದು ಇದಕ್ಕೆ. ಓಕೆ ಓಕೆ. ಇದರಲ್ಲಿ ಒಂದು ಡಿಸ್ಪ್ಲೇ ಬರುತ್ತೆ. ಓ, ಫಸ್ಟ್ ಡಿಸ್ಪ್ಲೇ ಬರುತ್ತೆ ಈ ತರ. ಓಕೆ. ಸೊ ಈ ಡಿಸ್ಪ್ಲೇ ನಿಮ್ಗೆ ಎಲ್ಲಿಗೆ ಕಂಫರ್ಟೇಬಲ್ ಇದೆ ಮನೆಯಲ್ಲಿ ಅಲ್ಲಿ ಫಿಕ್ಸ್ ಮಾಡ್ಬೇಕು. ಓಕೆ. ಅಲ್ಲಿ ಫಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಮಲ್ಟಿಪಲ್ ಸೆನ್ಸರ್ಸ್ ಬರುತ್ತೆ. ಓಕೆ. ಡೋರ್ ಸೆನ್ಸರ್, ಮೋಷನ್ ಸೆನ್ಸರ್, ಗ್ಯಾಸ್ ಡಿಟೆಕ್ಟರ್ ಎಲ್ಲ ಇದರಲ್ಲಿ ಬರುತ್ತೆ. ಓಕೆ ಓಕೆ. ಇದನ್ನ ತೋರಿಸಿ ಸರ್, ನಮ್ಗೆ ಏನೇನ್ ಬರುತ್ತೆ ಹಂಗೆ ಒಂದೊಂದಾಗಿ ತೋರಿಸ್ಕೊಂಡು ಹೋಗ್ಬಿಡಿ. ಹಾಗೆ ಇದು ಡೋರ್ ಸೆನ್ಸರ್ ಇರುತ್ತೆ. ಡೋರ್ ಸೆನ್ಸರ್ ಇದು ಡೋರ್ ಗೆ ಫಿಟ್ ಆಗದ. ಓಕೆ ಓಕೆ ಓಕೆ. ಮತ್ತೆ ಸೈಡ್ ಇದಕ್ಕೆ. ಓಕೆ ಓಕೆ ಓಕೆ. ಇದನ್ನ ಓಪನ್ ಮಾಡಿದಾಗ ಸೇಮ್ ನಿಮ್ಗೆ ಇದರಲ್ಲೂ ಸೌಂಡ್ ಬರುತ್ತೆ, ಅಲಾರ್ಮ್ ಬರುತ್ತೆ, ಮತ್ತೆ ಕಾಲ್ ಮತ್ತೆ ಎಸ್ ಎಂ ಎಸ್ ಮುಖಾಂತರ ನಿಮ್ಗೆ ನೋಟಿಫಿಕೇಶನ್. ಓಕೆ, ಅದು ಗೊತ್ತಾಯ್ತು ಬಿಡಿ. ಇದ್ರಲ್ಲಿ ಸಿಮ್ ಹಾಕ್ಬೇಕಲ್ವಾ ನಾವು? ಇದ್ರಲ್ಲಿ ಸಿಮ್ ಇನ್ಸರ್ಟ್ ಮಾಡಬಹುದು, ಪ್ಲಸ್ ವೈಫೈ ಇದ್ರೂ ವೈಫೈ ಕೂಡ ಕನೆಕ್ಟ್ ಮಾಡಿ, ವೈಫೈ ಇದ್ರೂ ಕೂಡ ಕನೆಕ್ಟ್ ಮಾಡಬಹುದು. ಯಾವ್ದಾದ್ರು ಒಂದು ಆಪ್ಷನ್ ಮಾಡಬಹುದು. ಸರಿ ಸರ್, ತೋರಿಸಿ ಸರ್. ಅದು ಈ ತರ ಇದನ್ನ ಯಾವ ಡೋರ್ ಬೇಕೋ ಆ ಡೋರ್ ಹಾಕೋಬಹುದಲ್ವಾ? ಸೊ ಇದ್ರಲ್ಲಿ ಎಷ್ಟು ಬರುತ್ತೆ ಇದೆ ಆಕ್ಚುಲಿ? ಸೊ ನಿಮ್ಗೆ ಕಿಟ್ ಜೊತೆ ಒಂದ್ ಬರುತ್ತೆ. ಓಕೆ ಓಕೆ. ನೀವು 99 ಆಡ್ ಮಾಡ್ಕೋಬಹುದು ಅದ್ರಲ್ಲಿ. 99 ಆಡ್ ಮಾಡ್ಕೋಬಹುದು. ಓಕೆ. ಮನೆಯಲ್ಲಿ ಒಂದ್ ಡೋರ್ ಫ್ರಂಟ್ ಡೋರ್, ಬ್ಯಾಕ್ ಡೋರ್, ಬಾಲ್ಕನಿ ಡೋರ್ ಆ ತರ ಇರುತ್ತೆ. ಓಕೆ ಓಕೆ. ಎಲ್ಲದಕ್ಕೂ ನೀವು ಆಡ್ ಮಾಡ್ಕೋಬಹುದು. ಓಕೆ ಓಕೆ. ಸರ್, ಅವಾಗ ನಾವು ಕಮರ್ಷಿಯಲ್ ನೋಡಿದ್ರಲ್ಲ, ಸೊ ಅದಕ್ಕೂ ಕೂಡ ನಾವು ಮಲ್ಟಿಪಲ್ ಸೆಟ್ರಸ್ ಇದೆ, ಒಂದ್ ಅಂಗಡಿಗೆ 2-3 ಸೆಟ್ರಸ್ ಇದೆ. ಸೊ ಅವಾಗ ಅದನ್ನು ಕೂಡ ಆಡ್ ಮಾಡಬಹುದಾ? ಹೌದು ಸರ್, ಅದನ್ನು ಕೂಡ ಈ ತರ ಚಿಕ್ಕ ಬರುತ್ತೆ. ಓಕೆ ಓಕೆ. ಆಡ್ ಮಾಡ್ಕೋಬಹುದು ಅಲ್ವಾ ಅದನ್ನ? ಓಕೆ ಓಕೆ ಓಕೆ. ಸರ್, ಇದ್ರಲ್ಲಿ ಇನ್ನೇನೇನ್ ಬರುತ್ತೆ ಸ್ವಲ್ಪ ತೋರಿಸ್ಬಿಡಿ ಸರ್ ನಮ್ಗೆ. ಹಾಗೆ ಇದು ಮೋಷನ್ ಸೆನ್ಸರ್ ಬರುತ್ತೆ. ಇದು ಟೆರಸ್ ಅಲ್ಲಾಗ್ಲಿ ಔಟ್ ಸೈಡ್ ಮನೆ ಬರ್ತಾ ಇದಾರೆ, ಗಾರ್ಡನ್ ಅಲ್ಲಿ ಯಾರಾದ್ರೂ ಓಡಾಡ್ತಾ ಇದಾರೆ. ಓಕೆ. ಇದು ಯಾವ್ದಲ್ಲಿ ಬಂದ್ರೆ ನಿಮ್ಗೆ ಇದರಲ್ಲೂ ಸೈರನ್ ಬರುತ್ತೆ. ಸೈರನ್ ಬರುತ್ತೆ. ಓಕೆ. ಮತ್ತೆ ಕಾಲ್ ಎಸ್ ಎಂ ಎಸ್. ಓಕೆ ಓಕೆ ಸರ್, ತೋರಿಸಿ ಮತ್ತೆ ಇನ್ನೇನೇನಿದೆ ಇಲ್ಲಿ? ಇದನ್ನ ಕಂಟ್ರೋಲ್ ಮಾಡಕ್ಕೆ ನಿಮ್ಗೆ 2 remote ಬರುತ್ತೆ, ಸಿಸ್ಟಮ್ ನ ಆಫ್ ಮತ್ತೆ ಡಿಸ್ಆಫ್ ಮಾಡಕ್ಕೆ. ಓಕೆ. ನೀವೇ ಯಾರಾದ್ರು ಬಂದಿದ್ದೀರಾ ಇನ್ ಕೇಸ್ ಸೈರನ್ ಆಗ್ತಾ ಇದೆ ಅಂದ್ರೆ ಇದನ್ನ ಡಿಸ್ಆಫ್ ಮಾಡಬಹುದು. ಓಕೆ. ಪ್ಲಸ್ ಇದು ಮನೆ ಒಳಗಡೆ ಏಜ್ಡ್ ಓದಿರ್ತಾರೆ, ಎಮರ್ಜೆನ್ಸಿಗೆ ಈ ಬಟನ್ ನ ಪ್ರೆಸ್ ಮಾಡಿದ್ರೆ ಓನರ್ ಗೆ ಎಸ್ ಎಂ ಎಸ್ ಮತ್ತೆ ಕಾಲ್ ಮುಖಾಂತರ ಅದನ್ನ ನೋಡಿ ಏನಾದ್ರೂ ಎಮರ್ಜೆನ್ಸಿ ಆದ್ರೆ. ಓಕೆ 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 ಓಕೆ, ಗೊತ್ತಾಯ್ತು. ಇದರಲ್ಲಿ ಮತ್ತೆ 2 RFID ಇರುತ್ತೆ. ಏನ್ ಸರ್ ಅದೇನದು ಆಕ್ಚುಲಿ ತೋರಿಸಿ. RFID ನಿಮ್ಗೆ ಆ ಮತ್ತೆ ಡಿಸ್ಆರ್ಮ್ ಮಾಡಕ್ಕೆ ಮನೆ ಒಳಗಡೆನೆ ಕೀಚೇನ್ ತರ ಯೂಸ್ ಮಾಡ್ಕೊಂಡಿ ಈ ತರ ಪ್ರೆಸ್ ಮಾಡಿ ಆನ್ ಮತ್ತೆ ಡಿಸ್ಆರ್ಮ್ ಮಾಡಬಹುದು ಇದರಲ್ಲಿ. ಓಕೆ, ಆನ್ ಅಂಡ್ ಆಫ್ ಮಾಡತ್ತರ ಅಲ್ವಾ? ಓಕೆ 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 ಓಕೆ. ಸರಿ ಸರ್, ಇದು ಚಾರ್ಜರ್ ಬರುತ್ತೆ ನಿಮ್ಗೆ. ಇದಕ್ಕೂ ಚಾರ್ಜರ್ ಇರುತ್ತಾ ಸರ್? ಇದಕ್ಕೂ ಕೂಡ ಬೇಸಿಕ್ ಮಾಡೆಲ್ ಗೂ ಚಾರ್ಜರ್ ಇರುತ್ತಾ ಸರ್? ಇದಕ್ಕೂ ಕೂಡ ನಿಮ್ಗೆ 15 days ಒಮ್ಮೆ ಇದನ್ನು ಚಾರ್ಜ್ ಮಾಡ್ತಾರೆ. ಓಕೆ ಓಕೆ. ಇದನ್ನು ಕೂಡ SMS ಮೂಲಕ ತಿಳ್ಕೊಬಹುದು ಅಲ್ವಾ? ನಮ್ಗೆ ಎಷ್ಟಿದೆ ಇದು ಅಂತ ಹೇಳ್ಬಿಟ್ಟು ತಿಳ್ಕೊಬಹುದು ಅಲ್ವಾ? ಇನ್ನೇನಿದೆ ತೋರಿಸಿ ಸರ್ ನಮ್ಗೆ. ಅಲ್ಲೇನೋ ಇದಲ್ಲ, ಅದೇನದು ಆಕ್ಚುಲಿ? ಇದು ನಿಮ್ಗೆ ಸ್ಪೀಕರ್ ಇದೆ ಅಷ್ಟೇ. ಇದರಲ್ಲಿ ಸೈರನ್ ಕಮ್ಮಿ ಸೌಂಡ್ ಬಂದ್ರೆ ಇದನ್ನ ಕನೆಕ್ಟ್ ಮಾಡ್ಕೊಂಡು ನಿಮ್ಗೆ ಸೌಂಡ್ ಲೌಡ್ ಜಾಸ್ತಿ ಬರುತ್ತೆ. ಲೌಡ್ ಜಾಸ್ತಿ ಬೇಕು. ಓಕೆ ಓಕೆ ಓಕೆ. ತುಂಬಾ ಜಾಸ್ತಿ ಇದಿರ್ಲಿ ಅಂತ ಹೇಳ್ಬಿಟ್ಟು ಇದು ಮಾಡಬಹುದು. ಇದನ್ನ ಮಾಡಬಹುದು. ಓಕೆ ಸರ್. ಹಾಗೆ ಇಲ್ಲ ಒಂದೇನೋ ಇಟ್ಟಿದ್ರ ಗ್ಯಾಸ್ ಡಿಟೆಕ್ಟರ್ ತೋರಿಸಿ ಸರ್. ಅದು
ಮನೆಯಲ್ಲಿ ಗ್ಯಾಸ್ ಇನ್ ಕೇಸ್ ಲೀಕೇಜ್ ಆದ್ರೆ ಇದರಿಂದ ಇಂಡಿಕೇಟ್ ಆಗಿ ನಿಮಗೆ ಸೇಮ್ ಕಾಲ್ ಮತ್ತೆ ಎಸ್ ಎಂ ಎಸ್ ಪ್ಲಸ್ ಸೈರನ್ ಮೂರು ನೋಟಿಫಿಕೇಶನ್ ಬರುತ್ತೆ. ಸೊ ಇದೆ ಡಿವೈಸ್ ಏನಿದೆ ಇದು ಇದ್ರ ಜೊತೆ ಕನೆಕ್ಟೆಡ್ ಇರುತ್ತೆ ಸರ್. ಇದೆ ಕನೆಕ್ಟೆಡ್ ಮಾಡ್ಬೇಕು ಸರ್, ಎಲ್ಲ ಕಾನ್ಫಿಗರೇಷನ್ ಮಾಡ್ಬೇಕು. ಕಾನ್ಫಿಗರೇಷನ್ ಮಾಡ್ಕೊಡ್ತಾರೆ ನಿಮ್ ಡೀಲರ್ಸ್ ಯಾರು ಬಂದಿರ್ತಾರೆ ಅವರೆಲ್ಲ ಕಾನ್ಫಿಗರೇಷನ್ ಮಾಡ್ತಾರೆ. ಇದನ್ನ ಡಿವೈಸ್ ಏನಿದೆ ಇದನ್ನ ನಾವು ಎಲ್ಲಿ ಎಲ್ಲಿಟ್ರು ಪರವಾಗಿಲ್ಲ, ಇಡೀ ಮನೇಲಿ ಎಲ್ಲಿಟ್ರು ಗ್ಯಾಸ್ ಡಿಟೆಕ್ಟ್ ಆಗಿದೆ. ಯೂಶಲಿ ಕಿಚನ್ ಅಲ್ಲಿ ಇಟ್ಟರೆ ಒಳ್ಳೇದು ಅಲ್ವಾ, ಅಲ್ಲೇ ಇಟ್ಬಿಟ್ಟು ಕಿಚನ್ ಅಲ್ಲಿ ಇದು ನಾವ್ ಎಲ್ಲಿ ಬೇಕಾದ್ರೆ ಇಟ್ಕೊಬಹುದು ಅಲ್ವಾ. ಓಕೆ 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 ಸರ್. ಆಮೇಲೆ ಅವಾಗಲೇ ಹೇಳಿದ್ರಿ ನೀವು ಇದರಲ್ಲಿ ಫೈರ್ ಡಿಟೆಕ್ಟ್ ಆಗುತ್ತೆ ಅಂತ ಹೇಳಿದ್ರಿ, ಫೈರ್ ಕೂಡ ಡಿಟೆಕ್ಟ್ ಆಗುತ್ತೆ ಸರ್? ಅದು ಓಕೆ 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 ಸೆನ್ಸರ್, ಮೋಷನ್ ಸೆನ್ಸರ್, ಡೋರ್ ಸೆನ್ಸರ್, ಓಕೆ ಓಕೆ ವಿಂಡೋ ಸೆನ್ಸರ್ಸ್ ಆತರ ಆಡ್ ಮಾಡ್ಕೋಬಹುದು. ಮಲ್ಟಿಪಲ್ ಇದನ್ನ ಆಡ್ ಮಾಡ್ಕೋಬಹುದು. ಓಕೆ ಸೂಪರ್ ಸರ್. ಆಲ್ಮೋಸ್ಟ್ ಡೆಮೋ ಎಲ್ಲ ನೋಡ್ಕೊಂಬಂದು ನಿಜವಾಗ್ಲೂ ಅಮೇಜಿಂಗ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ನಮ್ಮ ಅಂಗಡಿ ಇರ್ಬೋದು, ಮನೆ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ, ಆಮೇಲೆ ಕೆಲವೊಂದು ಎಮರ್ಜೆನ್ಸಿ ಬಟನ್ಸ್ ಎಲ್ಲ ಕೊಟ್ಟಿದ್ದೀರಾ, ಏನಾದ್ರೂ ಏನಾದ್ರು ಆದಾಗ ಒತ್ತೋದಕ್ಕೆ ನಿಜವಾಗ್ಲೂ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಜೊತೆಲಿ ನಮ್ಮ ಮೊಬೈಲ್ಗೆ ಬರುತ್ತೆ ಅಲ್ಲ, ಅದು ಅಮೇಝಿಂಗ್. ಸೊ ಇವಾಗ ಕೆಲವೊಂದು ವಿಚಾರಗಳನ್ನ ನಾನು ನಿಮ್ಮಿಂದ ತಿಳ್ಕೊಬೇಕು. ಮೊದಲೇದಾಗಿ ಈ ಪ್ರಾಡಕ್ಟ್ ಗಳನ್ನ ಬೈ ಮಾಡೋದಿದ್ರೆ ಯಾವ ರೀತಿ ಬೈ ಮಾಡ್ಬೇಕು? ಸೊ ಈ ಪ್ರಾಡಕ್ಟ್ ಬೈ ಮಾಡಕ್ಕೆ ನಾವು ನಂಬರ್ ಕೊಡ್ತೀವಿ, ಆ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮ್ ಡಿಸ್ಟ್ರಿಕ್ಟ್ ಗೆ ಯಾವ್ದು ಅಥಾರಿಟೀಸ್ ನಮ್ ಡೀಲರ್ ಇರ್ತಾರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ನ ನಿಮ್ಗೆ ಕಳ್ಸಿಕೊಡ್ತಾರೆ ಅವರು. ಓಕೆ ಓಕೆ ಓಕೆ. ನೀವು ಆ ಡಿಸ್ಟ್ರಿಕ್ಟ್ ಯಾವ ಡಿಸ್ಟ್ರಿಕ್ಟ್ ನಮ್ಮ ಕಾಲ್ ಮಾಡಿದ್ದಾರೆ? ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲಿ ಡೀಲರ್ ಇದ್ದಾರೆ, ಡೀಲರ್ಸ್ ಇದ್ದಾರೆ, ಆಫೀಸರ್ಸ್ ಇದ್ದಾರೆ. ಓಕೆ ಸರ್, ಬೈ ಮಾಡಿದಾಗ ಇನ್ಸ್ಟಾಲೇಷನ್ ಯಾವ ತರ ಮಾಡ್ಕೊಡ್ತಾರೆ? ಸರ್ ಇನ್ಸ್ಟಾಲೇಷನ್ ನಮ್ ಟೆಕ್ನಿಷಿಯನ್ ಬಂದ್ರೆ ಇನ್ಸ್ಟಾಲೇಷನ್ ಮಾಡ್ಕೊಡ್ತಾರೆ. ಇನ್ಸ್ಟಾಲೇಷನ್ ಕಾನ್ಫಿಗರೇಷನ್ ಏನಿದೆ ನಮ್ ಟೆಕ್ನಿಷಿಯನ್ ಬಂದು ನಿಮ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ. ಅವರೇ ಇನ್ಸ್ಟಾಲ್ ಮಾಡಿ ಹೆಂಗ್ ವರ್ಕ್ ಮಾಡ್ಬೇಕು, ಹೆಂಗ್ ವರ್ಕ್ ಮಾಡುತ್ತೆ, ಮೊಬೈಲ್ ಅಲ್ಲಿ ಹಾಕೊಳ್ಳೋದು ಹೆಂಗೆ ಎಲ್ಲದೂ ತಿಳಿಸ್ಕೊಡ್ತಾರೆ. ಪ್ಲಸ್ ಬ್ಯಾಟರಿ ಪರ್ಸೆಂಟೇಜ್ ನೋಡೋದು ಹೆಂಗೆ, ಮಲ್ಟಿ ಇದನ್ನ ಯೂಸ್ ಮಾಡ್ತಾ ಇದ್ರೆ ಬೇರೆ ಬೇರೆ ಡೋಲ್ ಗಳಿಗೆ ಹಾಕೋದು ಹೆಂಗೆ, ಸೊ ಏನೇನು ಹೆಂಗಿದೆ ಎಲ್ಲದನ್ನು ಕೂಡ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ವಾರಂಟಿ ಎಷ್ಟು ದಿನ ಇರುತ್ತೆ ಸರ್? ಇದಕ್ಕೆ ಒನ್ ಇಯರ್ ರಿಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ, ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ, ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ. ಅದೇನೋ ಫಾಲ್ಟ್ ಆದಾಗ ನಮ್ಗೆ ಗೊತ್ತಾಗ್ಬಿಡತ್ತಾ, ತೋರಿಸ್ಬಿಡತ್ತಾ, ಮೆಸೇಜ್ ಕೊಟ್ಬಿಡತ್ತಾ? ಕೊಡುತ್ತೆ ಸರ್, ನಿಮ್ಗೆ ಏನಾದ್ರು ಫಾಲ್ಟ್ ಇದ್ರೆ ನಿಮ್ಗೆ ಮೆಸೇಜ್ ಬರುತ್ತೆ, ಪ್ಲಸ್ ನಿಮ್ಗೆ ಅದರಲ್ಲೂ ಲೈಟ್ಸ್ ಮುಖಾಂತರ ನಿಮ್ಗೆ ಇಂಡಿಕೇಟ್ ಮಾಡುತ್ತೆ, ಇಂಡಿಕೇಟ್ ಆಗ್ಬಿಡುತ್ತೆ ಇದು ಹಾಳಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಸೊ ಅವಾಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಒನ್ ಇಯರ್ ಅಲ್ಲಿ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್, ಒನ್ ಇಯರ್ ಆಗಿದೆ ಅಪ್ಪ, ಅವಾಗ ಅದನ್ನ ರಿಪೇರ್ ಮಾಡ್ಕೊಡ್ತೀರಾ? ಒನ್ ಇಯರ್ ಆದ್ಮೇಲೆ ನಿಮ್ಗೆ ರಿಪೇರ್ ಮಾಡ್ಕೊಡ್ತೀನಿ, ರಿಪೇರ್ ಮಾಡ್ಕೊಡ್ತೀವಿ. ಓಕೆ ಓಕೆ. ಏನಾದ್ರು ಅಡಿಷನಲ್ ಚಾರ್ಜಸ್ ಇಂದ ರಿಪೇರ್ ಮಾಡ್ಕೊಡ್ತೀರಾ? ಒನ್ ಇಯರ್ ಆದ್ಮೇಲೆ ಅಡಿಷನಲ್ ಚಾರ್ಜಸ್ ತಗೊಂಡು ರಿಪೇರ್ ಮಾಡ್ಕೊಡ್ತೀನಿ. ಓಕೆ ಫೈನ್ ಫೈನ್ ಸರ್, ಸೂಪರ್ ಸರ್. ಸರ್ ಇವಾಗ ಇನ್ನು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಈ ಪ್ರಾಡಕ್ಟ್ ಗಳಷ್ಟೇನಾ ಅಥವಾ ತಮ್ದು ಇನ್ನೇನಾದ್ರೂ ಪ್ರಾಡಕ್ಟ್ ಇದೆ ಸರ್? ಇವಾಗ ನಮ್ಮಲ್ಲಿ ವೈಫೈ ಐಪಿ ಕ್ಯಾಮರಾ ಸಿಗುತ್ತೆ. ಏನ್ ಸರ್ ಅದು ಆಕ್ಚುಲಿ ವೈಫೈ ಐಪಿ? ವೈಫೈ ಕ್ಯಾಮರಾ ಅಲ್ಲಿ ನಿಮ್ ಮನೆಯಲ್ಲಿ ವೈಫೈ ಇದ್ದಾಗ ಕ್ಯಾಮರಾನ ಹಾಕ್ಬಿಟ್ಟು ನೀವು ಮೊಬೈಲ್ ಅಲ್ಲಿ ವ್ಯೂ ನೋಡಬಹುದು, ಮೊಬೈಲ್ ಅಲ್ಲೇ ನೋಡಬಹುದು. ಇವನ್ ಇಲ್ಲಿನ ಎಲ್ಲ ನೀವು ಎಲ್ಲಿದ್ದರೂ ಮೊಬೈಲ್ ಅಲ್ಲೇ ನೋಡಬಹುದು. ಆ ಕ್ಯಾಮರಾನ ವೈಫೈ ಜೊತೆ ಕನೆಕ್ಟ್ ಮಾಡಬೇಕು, ವೈಫೈ ಜೊತೆ ಕನೆಕ್ಟ್ ಮಾಡಬೇಕು. ಮತ್ತೆ ಮೊಬೈಲ್ ಅಲ್ಲಿ ಅಪ್ಲಿಕೇಶನ್ ಇರುತ್ತೆ, ಆ ಅಪ್ಲಿಕೇಶನ್ ಮುಖಾಂತರ ನೀವು ಮೊಬೈಲ್ ಅಲ್ಲಿ ನೋಡಬಹುದು. ಅದಕ್ಕೆ ಮತ್ತೆ ಕಮ್ಯುನಿಕೇಟ್ ಕೂಡ ಮಾಡಬಹುದು ಕ್ಯಾಮರಾ ಮುಖಾಂತರ, ಕಮ್ಯುನಿಕೇಟ್ ಮಾಡಬಹುದು. ಅದರಲ್ಲಿ ಸ್ಪೀಕರ್ ಇರುತ್ತೆ, ನೀವು ಟೂ ವೇ ಕಮ್ಯುನಿಕೇಟ್ ಮಾಡಬಹುದು. ಇದು ಮನೆ ಅಂತ ಅಲ್ಲ, ಈವನ್ ನಮ್ಮ ಆಫೀಸಸ್ ಗಳಲ್ಲಿ ಫ್ಯಾಕ್ಟರೀಸ್ ಗಳಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಹಿಂಗ್ ವರ್ಕ್ ಮಾಡ್ತಾ ಇದ್ರೆ ಪ್ಲಸ್ ಏನಾದ್ರು ಹೇಳ್ಬೇಕು ಅವ್ರಿಗೆ, ಅದಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ಟೂ ವೇ ಕಮ್ಯುನಿಕೇಶನ್ ಅಲ್ಲಿಂದ ಮಾತಾಡಬಹುದು, ಅಲ್ಲಿಂದ ಮಾತಾಡಬಹುದು, ಈ ಕಡೆ ಟೂ ವೇ ಕಮ್ಯುನಿಕೇಶನ್. ವಾಯ್ಸ್ ಕೂಡ ಟ್ರಾನ್ಸ್ಫರ್ ಆಗಿದೆ, ವಾಯ್ಸ್ ಕೂಡ ಟ್ರಾನ್ಸ್ಫರ್ ಆಗಿದೆ. ಸೂಪರ್ ಸರ್. ಇದು ಸರ್, ಈಗ ಫೈನಲ್ ಆಗಿ ಬರೋದು ಪ್ರೈಸಸ್ ಗಳು. ಪ್ರೈಸ್ ಹೇಳ್ಕೊಂಡು ಹೋಗ್ಬಿಡಿ ನಮಗೆ. ಫಸ್ಟ್ ನೇದಾಗಿ ಕಮರ್ಷಿಯಲ್ ಇದೆಲ್ಲ, ಅದರಲ್ಲಿ ಬೇಸಿಕ್ ಗೆ ಎಷ್ಟ ಆಗುತ್ತೆ ಸರ್? ಸರ್ ಬೇಸಿಕ್ ಮಾಡೆಲ್ ಅಲ್ಲಿ MRP 3000 ರೂಪೀಸ್ ಇದೆ. 3000 ನೆಕ್ಸ್ಟ್ ಸಿಮ್ ಮಾಡೆಲ್, ಜಿಎಸ್ಎಂ ಮಾಡೆಲ್ ನಿಮಗೆ 6000 ರೂಪೀಸ್ MRP ಇದೆ. 6000 ಇದೆ. ಸೆನ್ಸರ್ ಮಾಡೆಲ್, ಸೆನ್ಸರ್ ಮಾಡೆಲ್ ನಿಮಗೆ 7500 MRP ಬರುತ್ತೆ. 7500 3000 6000 7500. ಓಕೆ. ಇವಾಗ ರೆಸಿಡೆನ್ಶಿಯಲ್ ಗೆ ಬಂದ್ಬಿಟ್ರೆ ಬೇಸಿಕ್ ಮಾಡೆಲ್ ಎಷ್ಟಾಗುತ್ತೆ? ಬೇಸಿಕ್ ಮಾಡೆಲ್ ಅಲ್ಲಿ ನಿಮಗೆ 6000 MRP ಬರುತ್ತೆ. 6000. ಓಕೆ. ಅಡ್ವಾನ್ಸ್ಡ್ ಮಾಡೆಲ್, ಅಡ್ವಾನ್ಸ್ ಮಾಡೆಲ್ ನಿಮ್ಗೆ 16000 ರೂಪೀಸ್ MRP ಬರುತ್ತೆ. 16000. ಓಕೆ. ಇನ್ನೊಂದು ವಿಚಾರ, ಅಡಿಷನಲ್ ಹಾಕೊಂಬೇಕಲ್ವಾ ಈ ತರ, ಇದಕ್ಕೆ ಅಡಿಷನಲ್ ಹಾಕೊಂಬೇಕು, ಡೋರ್ ಬೈ ಡೋರ್ ನಮ್ಗಿನ ಜಾಸ್ತಿ ಬೇಕು. ಸೊ ಅವಕ್ಕೆಲ್ಲ ಎಷ್ಟಾಗ್ಬೋದು ಸರ್ ಮೋಸ್ಟ್ಲಿ? ಸರ್ ನಿಮ್ಗೆ ಕಮರ್ಷಿಯಲ್ ಅಲ್ಲಿ ಆಡ್ ಮಾಡಬೇಕಾದ್ರೆ 1500 ರೂಪೀಸ್ ಆಗುತ್ತೆ ಈ ತರ. ಓಕೆ ಓಕೆ ಓಕೆ. ನಿಮ್ಗೆ ಪಟ್ಟಿ ಎಕ್ಸ್ಟ್ರಾ ಅಡಿಷನಲ್ ಹಾಕೋದಕ್ಕೆ ಇದಾದ್ರೆ, ಮತ್ತೆ ಅದರಲ್ಲಿ ನಿಮ್ಗೆ 900 ರೂಪೀಸ್ ಬರುತ್ತೆ. 900 ಇಂದ ನಾವು ಒಂದೊಂದು ಹಾಕೊಂಡು ವಿಂಡೋ ಎಲ್ಲ ಹಾಕೋಬಹುದು. ವಿಂಡೋ ಎಲ್ಲ ಹಾಕೋಬಹುದು. ಓಕೆ ಓಕೆ, ಸೂಪರ್ ಸರ್. ಸರ್ ಅದು ವೈಫೈ ಕ್ಯಾಮರಾ ಅಂತಂದ್ರಲ್ಲ ನೀವು, ಅದಕ್ಕೆ ಎಷ್ಟಾಗುತ್ತೆ ಸರ್? ಅದು 3500 ರೂಪೀಸ್ ಆಗುತ್ತೆ. 3500 ವಾರಂಟಿ ಎಷ್ಟು ಇರುತ್ತೆ ಅದಕ್ಕೆ? ಒನ್ ಇಯರ್ ಇರುತ್ತೆ ಸರ್. ಅದಕ್ಕೂ ಕೂಡ ಒನ್ ಇಯರ್ ವಾರಂಟಿ? ಒನ್ ಇಯರ್ ವಾರಂಟಿ. ಓಕೆ ಸರ್. ನಾನು ಇನ್ನೊಂದು ಪ್ರೈಸ್ ಏನೋ ಹೇಳ್ಬಿಟ್ರೆ ನಮ್ಮ ವೀಕ್ಷಕರಿಗೆ ಸ್ಪೆಷಲ್ ಡಿಸ್ಕೌಂಟ್ ಏನೋ ಇಲ್ವಾ ಸರ್?
ಸೊ ಖಂಡಿತ ಆಗ್ಲಿ ವಿಡಿಯೋ ನೋಡ್ಕೊಂಡು ನಮ್ ಶಾಪ್ ಹೋಗಿ ವಿಡಿಯೋ ನೋಡ್ಕೊಂಡ್ ಬಂದಿದೆ ಅಂತ ಖಂಡಿತ ಡಿಸ್ಕೌಂಟ್ ಕೊಡ್ತೀವಿ. ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತೀರಾ? ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತೀವಿ ಬಟ್ ಆಯಾ ಡೀಲರ್ ಇಂದ. ಹೌದು, ಆಯಾ ಡೀಲರ್ ಇಂದ ಕೊಡ್ತೀವಿ. ಓಕೆ ಓಕೆ. ವೀಕ್ಷಕರೇ, ಇಲ್ಲಿ ಇವ್ರು ಏನ್ ಹೇಳಿದಾರೆ ಅಂತಂದ್ರೆ, ನಿಮ್ ಯಾವ ಊರಲ್ಲಿದ್ದೀರಾ ಆ ಡೀಲರ್ ನ ಕಾಂಟ್ಯಾಕ್ಟ್ ಮಾಡಿ ಅವರು ಅವ್ರ ಹತ್ರ ಹೋಗ್ಬಿಟ್ಟು ಕನ್ನಡಕೋರ ಚಾನಲ್ ಇಂದ ವಿಡಿಯೋ ನೋಡ್ಕೊಂಡ್ ಬಂದಿದ್ದು ಯೂಟ್ಯೂಬ್ ಅಲ್ಲಿ, ಡಿಸ್ಕೌಂಟ್ ಕೊಡಿ ಅಂತಂದ್ರೆ ನಿಮಗೋಸ್ಕರ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಅರೇಂಜ್ ಮಾಡಿದೀವಿ. ಸೊ ಅಲ್ಲಿಂದ ನೀವು ಏನ್ ಪ್ರೈಸ್ ಹೇಳಿದ್ರಲ್ಲ ಇವರು, ಅದ್ರಲ್ಲಿ ನಿಮ್ಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಪಡಿಬಹುದು. ಸರ್, ತಮ್ದು ಸೋಶಿಯಲ್ ಮೀಡಿಯಾ ಏನಾದ್ರೂ ಇದೆಯಾ? ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಇದೆ. ಸ್ನೇಹಿತರೆ, ಇವರ ಏನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರ್ಬೋದು, ಆಫೀಸ್ ಅಡ್ರೆಸ್ ಇರ್ಬೋದು, ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ, ಪ್ರತಿಯೊಂದನ್ನು ಕೂಡ, ಇವ್ರ ವೆಬ್ಸೈಟ್ ಕೂಡ ಇದೆ. ಸೊ ಅದನ್ನು ಕೂಡ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಹಾಗೂ ಫಸ್ಟ್ ಕಮೆಂಟ್ಸ್ ಅಲ್ಲಿ ಹಾಕಿರ್ತೀನಿ. ಸ್ನೇಹಿತರೆ, ಸರ್, ನಮ್ಮ ವೀಕ್ಷಕರಿಗೋಸ್ಕರ ಒಂದು ಸೊಸೈಟಿಗೆ ಒಂದು ಒಳ್ಳೆ ಇದನ್ನ ತಂದ್ಕೊಟ್ಟಿದ್ದೀರಾ ನೋಡಿ. ಇವತ್ತು ಒಂದು ಒಂದ್ ಟಿವಿ ತಗೊಬೇಕು ಮಾಡ್ಬೇಕಂದ್ರೆ 50,000 60,000 ಆಗುತ್ತೆ. ಅದಕ್ಕೂ ಒಂದ್ ಇಯರ್ಸ್ ಒನ್ ಇಯರ್ ವಾರಂಟಿ ಇರುತ್ತೆ. ನೀವು ಕೂಡ ಒನ್ ಇಯರ್ ರಿಪ್ಲೇಸ್ಮೆಂಟ್ ವಾರಂಟಿ ಕೊಡ್ತಾ ಇದ್ದೀರಾ. ಸೊ ನಾವು ನಮ್ಮ ಲಕ್ಷಾಂತರ ಇದನ್ನ ಕಾಪಾಡ್ಕೊಳ್ಳೋದಕ್ಕೆ, ಒಂದು ಅಂಗಡಿ ಇರ್ಬೋದು, ಮನೆ ಕಾಪಾಡ್ಕೊಳ್ಳೋದಕ್ಕೆ ಇದು ಖರ್ಚು ಮಾಡೋದು ಅಂತ ಇದೇನಿಲ್ಲ. ಆಕ್ಚುಲಿ ಅವ್ರು ಏನ್ ಮಾಡ್ತಾ ಇದ್ರು ಪರ್ಫೆಕ್ಟ್ ಆಗಿದೆ. ಸೊ ಡೆಫಿನೆಟ್ಲಿ ನಮ್ಮ ವೀಕ್ಷಕರು ಕೂಡ ಇದನ್ನ ತಿಳ್ಕೊಬೇಕು. ನೀವು ತಿಳ್ಕೊಬೇಕು, ಲಕ್ಷಾಂತರ ರೂಪಾಯಿ ವ್ಯವಹಾರ ನಡೆಸ್ತಾ ಇರ್ತೀರಾ, 400,000 ರೂಪಾಯಿ ಮನೆಗಳಿರ್ತವೆ, ನಿಮ್ ಸಾಮಾನು ಇರುತ್ತೆ. ಸೊ ಇವನ್ನೆಲ್ಲ ಕಾಪಾಡ್ಕೊಳ್ಳೋದಕ್ಕೆ ಈ ತರ ವಸ್ತುಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತೀನಿ. ಸೊ ಆದ್ರಿಂದ ಇಂಥದ್ದು ಉತ್ತಮವಾದ ಪ್ರಾಡಕ್ಟ್, ಈ ತರ ಒಂದು ಕಾನ್ಸೆಪ್ಟ್ ನಮಗೆ ತಂದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ.